ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಲಕ್ಷ್ಮಣನಿಗೆ ನಿಕುಂಭಿಲ ಎಂಬ ನಿಗ್ರೋಧ ಮೂಲವನ್ನು ತೋರಿಸಿ ಇಂದ್ರಜಿತ್ತು ಆ ಸ್ಥಳಕ್ಕೆ ಬರುವುದಕ್ಕೆ ಮೊದಲೇ ಅವನನ್ನು ಕೊಲ್ಲಬೇಕೆಂದು ಹೇಳಿದುದು. ಈ ಮರ್ಮಗಳನ್ನು ಲಕ್ಷ್ಮಣನಿಗೆ ತಿಳಿಸಿದುದಕ್ಕಾಗಿ ಇಂದ್ರಜಿತ್ತು ವಿಭೀಷಣನನ್ನು ನಿಂದಿಸಿದುದು. ವಿಭೀಷಣನ ಪ್ರತ್ಯುತ್ತರವು ಎಂಬ 87ನೆಯ ಸರ್ಗಕ್ಕೆ ಸ್ವಾಗತ. ವಿಭೀಷಣನು ಲಕ್ಷ್ಮಣನಿಗೆ ಹೀಗೆಂದು ಹೇಳಿ ಆ ಲಕ್ಷ್ಮಣನು ತನ್ನ ಮಾತಿನಂತೆ ಸಿದ್ಧವಾಗಿರುವುದನ್ನು ನೋಡಿ ಸಂತೋಷಿಸುತ್ತಾ ಧನುರ್ಧಾರಿಯಾದ ಆ ಲಕ್ಷ್ಮಣನನ್ನು ಕರೆದುಕೊಂಡು ತೀವ್ರ ಗತಿಯಿಂದ ಬಂದನು. ಏಕೆಂದರೆ ಆ ಸಂದರ್ಭದಲ್ಲಿ ರಥಾರೂಢನಾದಂತಹ ಇಂದ್ರಜಿತ್ತು ಹನುಮಂತನನ್ನು ಕೊಲ್ಲುವುದಕ್ಕೆ ಹವಣಿಸುತ್ತಿರುವುದನ್ನು ನೋಡಿ ಲಕ್ಷ್ಮಣನಿಗೆ ಕೂಡಲೇ ಆ ಇಂದ್ರಜಿತ್ತುವನ್ನು ಎದುರಿಸುವಂತೆ ವಿಭೀಷಣನೇ ಸೂಚನೆಯನ್ನು ಕೊಟ್ಟಿದ್ದನು. ಹೀಗೆ ಸ್ವಲ್ಪ ದೂರದವರೆಗೆ ಹೋಗಿ ಒಂದು ಮಹಾವನವನ್ನು ಪ್ರವೇಶಿಸಿ ಅದರ ನಡುವೆ ಇಂದ್ರಜಿತ್ತು ಹೋಮ ಮಾಡುತ್ತಿದ್ದ ಸ್ಥಾನಕ್ಕೆ ಲಕ್ಷ್ಮಣನನ್ನು ಕರೆತಂದನು. ಮತ್ತು ಅಲ್ಲಿ ಕಾಳ ಮೇಘದಂತೆ ಕಪ್ಪಾಗಿ ಭಯಂಕರವಾಗಿದ್ದ ನಿಕುಂಭಿಲ ಎಂಬ ಆಲದ ಮರವನ್ನು ತೋರಿಸಿ, ಲಕ್ಷ್ಮಣ, ಇದು ಈ ಸ್ಥಳದಲ್ಲಿಯೇ ಬಲಾಢ್ಯನಾದ ಇಂದ್ರಜಿತ್ತು ಭೂತಗಳಿಗೆ ಬಲಿಯನ್ನು ಕೊಟ್ಟು ಆಮೇಲೆ ಯುದ್ಧಕ್ಕೆ ಬರುವನು. ಅವನು ಈ ಕಾರ್ಯವನ್ನು ನಡೆಸಿ ಯುದ್ಧಕ್ಕೆ ಬಂದರೆ ಸಮಸ್ತ ಭೂತಗಳಿಗೂ ಅಗೋಚರನಾಗಿ ಶತ್ರುಗಳನ್ನು ಕೊಲ್ಲುವನು. ಉತ್ತಮ ಬಾಣಗಳಿಂದ ಬಂಧಿಸಿಯೂ ಬಂಧಿಸುವನು. ಆದರೆ ಆ ಇಂದ್ರಜಿತ್ತು ನೆಗ್ರೋಧ ವೃಕ್ಷದ ಬುಡವನ್ನು ಸೇರಿದ ಮೇಲೆಯೂ ತನ್ನ ರಥದೊಡನೆಯೂ ರಥಾಶ್ವಗಳೊಡನೆಯೂ ಸಾರಥಿಯೊಡನೆಯೂ ಅಂದರೆ ಆ ನೆಗ್ರೋಧ ವೃಕ್ಷದ ಬುಡವನ್ನು ಸೇರಿದ ಮೇಲೆಯೇ ತನ್ನ ರಥದೊಡನೆಯೂ ರಥಾಶ್ವಗಳೊಡನೆಯೂ ಸಾರಥಿಯೊಡನೆಯೂ ಅದೃಶ್ಯನಾಗಿ ಬಿಡುವವನಾದುದರಿಂದ ಅವನು ಆ ಸ್ಥಳವನ್ನು ಮುಟ್ಟುವುದಕ್ಕೆ ಮೊದಲೇ ನೀನು ನಿನ್ನ ತೀಕ್ಷ್ಣ ಬಾಣಗಳಿಂದ ಅವನನ್ನು ಅವನ ರಥಾಶ್ವ ಸಾರಥಿಗಳನ್ನು ಧ್ವಂಸ ಮಾಡಬೇಕು ಎಂದನು. ಇದನ್ನು ಕೇಳಿ ಲಕ್ಷ್ಮಣನು, ಎಲೆ ಸೌಮ್ಯನೇ, ಹಾಗೆಯೇ ಆಗಲಿ ಎಂದು ಹೇಳಿ ಮಿತ್ರನಾದ ವಿಭೀಷಣನ ಮಾತನ್ನು ಅನುಮೋದಿಸಿ ವಿಚಿತ್ರವಾದ ಧನುಷ್ಠಂಕಾರ ಧ್ವನಿಯನ್ನು ಮಾಡುತ್ತಾ ಎಚ್ಚರದಿಂದ ನಿರೀಕ್ಷಿಸುತ್ತಿದ್ದನು. ಇಷ್ಟರಲ್ಲಿ ಮಹಾಬಲಾಢ್ಯನಾದ ಇಂದ್ರಜಿತ್ತು ಕೂಡ ಯುದ್ಧ ಕವಚವನ್ನು ತೊಟ್ಟು ಬಿಲ್ಲನ್ನು ಹಿಡಿದು ಅಗ್ನಿಯಂತೆ ಬೆಳಗುತ್ತಿದ್ದ ಧ್ವಜಾಲಂಕೃತವಾದ ರಥವನ್ನೇರಿ ಲಕ್ಷ್ಮಣನಿಗೆ ಎದುರಾದನು. ಇದುವರೆಗೆ ಯಾವ ಯುದ್ಧದಲ್ಲಿಯೂ ಪರಾಜಯವೆಂಬುದನ್ನೇ ಕಂಡರಿಯದ ಇಂದ್ರಜಿತ್ತು ತನಗೆದಿರಾಗಿ ಬರುವುದನ್ನು ನೋಡಿ ಲಕ್ಷ್ಮಣನು ಅವನನ್ನು ಕುರಿತು, ಎಲೆ ರಾಕ್ಷಸ, ಇದು ನಾನು ನಿನ್ನನ್ನು ಯುದ್ಧಕ್ಕಾಗಿ ಕರೆಯುತ್ತಿರುವೆನು, ಮೋಸವಿಲ್ಲದೆ ಸರಿಯಾಗಿ ನನ್ನೊಡನೆ ಯುದ್ಧವನ್ನು ನಡೆಸು ಎಂದನು. ಇದನ್ನು ಕೇಳಿ ಇಂದ್ರಜಿತ್ತು ಲಕ್ಷ್ಮಣನು ಹೀಗೆ ಧೈರ್ಯದಿಂದ ಯುದ್ಧಕ್ಕೆ ಕರೆಯುವುದನ್ನು ವಿಭೀಷಣನು ಅವನಿಗೆ ಬೆಂಬಲವಾಗಿ ನಿಂತಿರುವುದನ್ನು ನೋಡಿ ಸಹಿಸಲಾರದೆ ಪುರುಷವಾಕ್ಯದಿಂದ ವಿಭೀಷಣನನ್ನು ಕುರಿತು, ವಿಭೀಷಣ, ನೀನು ಬಾಲ್ಯದಿಂದಲೂ ಈ ಲಂಕೆಯಲ್ಲಿಯೇ ಹುಟ್ಟಿ ಬೆಳೆದವನು, ನನ್ನ ತಂದೆಗೆ ಪ್ರಿಯ ಸಹೋದರನು, ನನಗೆ ಚಿಕ್ಕಪ್ಪನು, ನೀನು ನನಗೆ ತಂದೆಯಂತಿದ್ದರೂ ಪುತ್ರನಾದ ನನ್ನ ವಿಷಯದಲ್ಲಿಯೇ ಈ ರಾಕ್ಷಸ ಜಾತಿಯಲ್ಲಿ ಹುಟ್ಟಿದ ನಿನಗೆ ಸ್ವಲ್ಪವಾದರೂ ಸ್ವಜಾತಿಯ ಅಭಿಮಾನವು ಬೇಡವೇ? ಎಲೆ ದುರಾತ್ಮ, ಧರ್ಮದೂಷಣ, ಬಂಧುತ್ವವಾಗಲಿ ಸ್ನೇಹವಾಗಲಿ ಕುಲವಾಗಲಿ ಒಡಹುಟ್ಟದ ಮರುಕವಾಗಲಿ ಕುಲ ಧರ್ಮವಾಗಲಿ ನೀತಿಯಾಗಲಿ ಯಾವುದೂ ನಿನಗೆ ಪ್ರಮಾಣವಲ್ಲದೆ ಹೋಯಿತೆ. ಅಯ್ಯೋ ಪಾಪಿ, ಕುಲದ್ರೋಹಿಯಾದ ನಿನ್ನ ದುರ್ಬುದ್ಧಿಗಾಗಿ ಎಷ್ಟು ಸಂಕಟಪಟ್ಟರೂ ತೀರದು. ಸ್ವಜನರನ್ನು ತೊರೆದು ಶತ್ರುಗಳಿಗೆ ಭರ್ತಿನಾದೆಯಲ್ಲ, ಸಾಧುಗಳು ನಿನ್ನನ್ನು ನಿಂದಿಸದೆ ಬಿಡುವರೆ. ಅಯ್ಯೋ ಅವಿವೇಕಿ, ಸ್ವಜನರ ಸಹವಾಸವೆಲ್ಲಿ, ನೀನಾಗಿ ಹೋಗಿ ನೀಚನಾದ ಶತ್ರುಗಳನ್ನು ಸೇರಿ ಬದುಕುವುದೆಲ್ಲಿ? ಇವೆರಡಕ್ಕೂ ಎಷ್ಟೋ ತಾರತಮ್ಯ ಉಂಟು. ನಿನ್ನ ಬುದ್ಧಿಯು ಕೇವಲ ತುಚ್ಛವಾದುದರಿಂದಲೇ ಇದು ನಿನಗೆ ತಿಳಿಯದೆ ಹೋಯಿತು. ಒಂದು ವೇಳೆ ಸ್ವಜನರಿಗಿಂತಲೂ ಶತ್ರುಗಳೇ ಗುಣಾಢ್ಯರಾಗಿರಲಿ, ಗುಣಹೀನರಾಗಿದ್ದರೂ ತಮ್ಮವರೇ ಮೇಲು, ಎಂದಿದ್ದರೂ ಹೆರವರು ಹೆರವರೇ ಹೊರತು ತಮ್ಮವರೆನಿಸುವುದಿಲ್ಲ. ಯಾವನು ಸ್ವಪಕ್ಷವನ್ನು ಬಿಟ್ಟು ಪರಪಕ್ಷವನ್ನು ಸೇರುವನು ಅವನು ಸ್ವಪಕ್ಷವು ನಾಶ ಹೊಂದಿದ ಮೇಲಾದರೂ ತಾನು ಹೋಗಿ ಸೇರಿದ ಪರಪಕ್ಷದವರಿಂದಲೇ ಹತನಾಗುವನು. ಎಳೆ ದುರಾತ್ಮ, ಎಳೆ ಕುಲಾಧಮ, ನಾನು ನಿಜವಾದ ತತ್ವವನ್ನು ತಿಳಿಸುವೆನ್ನು ಕೇಳು.
ರಾಮನು ಬಹಳ ತಂತ್ರಿಯಾದುದರಿಂದ ನಮ್ಮನ್ನು ಕೊಲ್ಲುವುದಕ್ಕೆ ಬೇಕಾದ ಉಪಾಯಗಳನ್ನೆಲ್ಲ ನಿನ್ನಿಂದ ಕೇಳಿ ತಿಳಿದುಕೊಳ್ಳುವುದಕ್ಕಾಗಿ ನಿನ್ನಲ್ಲಿ ಬಂಧುಭಾವವನ್ನು ತೋರಿಸಿ ಒಳಹಾಕಿಕೊಂಡಿರುವನು. ಆದರೇನು, ಯುದ್ಧದಲ್ಲಿ ತನಗೆ ಜಯವು ಕೈಗೂಡಿ ಬಂದರೆ ಮೊದಲು ನಿನ್ನಮ್ಮನ್ನು ಕೊಂದು ಆಮೇಲೆ ನಿನ್ನನ್ನು ಕೊಲ್ಲದೆ ಬಿಡಲಾರನು. ಇದರ ಮೇಲೆ ನೀನು ರಾವಣನಿಗೆ ಸಾಕ್ಷಾತ್ ಸಹೋದರನೆನಿಸಿರುವುದರಿಂದ ಅವನಿಗೆ ಶತ್ರುವೇ ಹೊರತು ಮಿತ್ರನಲ್ಲ. ಎಲೆ ಪಾಪಿ, ಎಲೆ ಘಾತುಕ, ನಿನ್ನ ಕಟಿತತನವನ್ನು ನಾನು ಏನೆಂದು ಹೇಳಲಿ? ನನ್ನ ಕಾರ್ಯಸಿದ್ಧಿಯನ್ನು ಕೆಡಿಸುವುದಕ್ಕಾಗಿ ನನ್ನ ಶತ್ರುಗಳನ್ನು ಕರೆದು ಈ ಸ್ಥಳವನ್ನು ತೋರಿಸಿದೆಯಲ್ಲವೇ? ನೀನೊಬ್ಬನು ಹೊರತು ಬೇರೆ ಯಾವನು ಸ್ವಜನರಲ್ಲಿ ಈ ದ್ರೋಹವನ್ನು ಎಣಿಸಲಾರನು. ನಿನ್ನೊಬ್ಬನಿಗೆ ಹೊರತು ಬೇರೆ ಯಾರಿಗೂ ಇಂತಹ ಕ್ರೂರ ಕಾರ್ಯಕ್ಕೆ ಮನಸ್ಸು ಹುಟ್ಟದು ಎಂದನು. ಇಂದ್ರಜಿತ್ತು ಹೀಗೆ ಪರುಷ ವಾಕ್ಯಗಳಿಂದ ತನ್ನನ್ನು ಧಿಕ್ಕರಿಸುವುದನ್ನು ನೋಡಿ ವಿಭೀಷಣನು ಅವನ ಮಾತಿಗೆ ಪ್ರತ್ಯುತ್ತರವನ್ನು ಹೇಳುತ್ತಾ, ನೀನು ನನ್ನ ಸ್ವಭಾವವನ್ನು ಚೆನ್ನಾಗಿ ತಿಳಿದು ತಿಳಿಯದವನ ಹಾಗೆ ವ್ಯರ್ಥವಾಗಿ ಹೀಗೇಕೆ ಬೊಗಳುವೆ? ನಾನು ನಿನಗೆ ಚಿಕ್ಕ ತಂದೆಯಾಗಿರುವಾಗಲೂ ಸ್ವಲ್ಪವಾದರೂ ಗೌರವವನ್ನು ತೋರಿಸದೆ ಹೀಗೆ ನುಡಿಯುವೆಯಲ್ಲ. ಹೀಗೆ ಕ್ರೂರವಾಕ್ಯವನ್ನು ನುಡಿಯಬಾರದು. ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದರೂ ಇತರ ರಾಕ್ಷಸರಂತೆ ನನ್ನ ಸ್ವಭಾವವು ಕ್ರೂರವಲ್ಲ. ಶೀಲವೆಂಬುದೇ ಮನುಷ್ಯನಿಗೆ ಪ್ರಧಾನವಾದ ಗುಣವು. ನನಗೆ ಕ್ರೂರ ಕಾರ್ಯವನ್ನು ಮಾಡುವುದಕ್ಕಾಗಲಿ ಅಧರ್ಮದಲ್ಲಿ ವರ್ತಿಸುವುದಕ್ಕಾಗಲಿ ಬುದ್ಧಿಯು ಹುಟ್ಟದು. ಇತರ ರಾಕ್ಷಸರಂತೆ ನಾನು ಅಧರ್ಮದಿಂದಲೂ ಪರಹಿಂಸೆಯಿಂದಲೂ ವಿನೋದಿಸತಕ್ಕವನಲ್ಲ. ಹೀಗೆ ನನ್ನ ನಿಮ್ಮ ಸ್ವಭಾವವೇ ಬೇರೆಯಾದುದರಿಂದ ವಿರುದ್ಧ ಸ್ವಭಾವವುಳ್ಳ ನಿಮ್ಮನ್ನು ನಾನು ತೊರೆದು ಬರಬೇಕಾಯಿತು. ಇದನ್ನು ನೀನು ದೋಷವೆಂದು ಎಣಿಸಿದ ಪಕ್ಷದಲ್ಲಿ ನಿನ್ನ ತಂದೆಯಾದ ರಾವಣನಲ್ಲಿಯೂ ಇದೇ ದೋಷವನ್ನು ಹೇಳಬೇಕಾಗಿರುವುದು. ಅವನ ಸ್ವಭಾವವು ಬೇರೆಯಾದುದರಿಂದಲ್ಲವೇ ನನ್ನನ್ನು ನಿನ್ನ ತಂದೆಯು ಒಡಹುಟ್ಟಿದ ಮರುಕವನ್ನು ತೋರಿಸದೆ ಛೀ ಹೋಗೆಂದು ತಿರಸ್ಕರಿಸಿ ನಿರಸ ಮಾಡಿಬಿಟ್ಟನು. ಹಾಗಿಲ್ಲದ ಪಕ್ಷದಲ್ಲಿ ಅವನು ನನ್ನನ್ನು ನಿರಾಕರಿಸುತ್ತಿದ್ದನೆ. ನಾನು ರಾವಣನನ್ನು ಬಿಟ್ಟು ಬಂದುದಕ್ಕೆ ಬೇರೊಂದು ಮುಖ್ಯ ಕಾರಣವನ್ನು ಹೇಳುವೆನು ಕೇಳು. ಧರ್ಮವನ್ನು ಅತಿಕ್ರಮಿಸುವ ಸ್ವಭಾವವುಳ್ಳವನಾಗಿ ಯಾವಾಗಲೂ ಪಾಪ ಕಾರ್ಯದಲ್ಲಿಯೇ ನಿಶ್ಚಯವುಳ್ಳ ಪುರುಷನ ಸಹಾಯದಿಂದ ಇತರರಿಗೂ ಪಾಪವು ಸಂಭವಿಸುವುದು. ಆದುದರಿಂದ ಯೋಗ್ಯನಾದವನು ಕೈಗೆ ತಾಗಿದ ಸರ್ಪವನ್ನು ಒದರಿ ತಳ್ಳುವಂತೆ ಅಂತಹ ಪಾಪ ಬುದ್ಧಿಯುಳ್ಳವನನ್ನು ಆ ಕ್ಷಣವೇ ತ್ಯಜಿಸಿದಲ್ಲದೆ ಸುಖವನ್ನು ಹೊಂದನು. ಎಲೆ ಬಾಲಕ, ಪ್ರಾಣಹಿಂಸೆ, ಕಳವು, ಪರದಾರ ಗಮನ ಈ ದುರಾಚಾರಗಳುಳ್ಳವನನ್ನು ನೋಡಿದಾಗ ಬೆಂಕಿ ತಗುಲಿದ ಮನೆಯನ್ನು ಬಿಟ್ಟೋಡುವಂತೆ ಅವನನ್ನು ತ್ಯಜಿಸಿ ಬಿಡಬೇಕೆಂದು ಹೇಳುವರು. ಪರಧನವನ್ನು ಅಪಹರಿಸುವುದು, ಪರಸ್ತ್ರೀಯರನ್ನು ಮುಟ್ಟುವುದು, ಹಿತೈಷಿಗಳಾದ ಸ್ನೇಹಿತರ ವಿಷಯದಲ್ಲಿ ಸಂದೇಹ ಪಡುವುದು, ಈ ಮೂರು ದೋಷಗಳು ಮನುಷ್ಯನನ್ನು ನಿರ್ಮೂಲವಾಗಿ ಕೆಡಿಸಿಬಿಡುವವು. ಒಂದು ವೇಳೆ ನೀನು ನಿನ್ನ ತಂದೆಯಲ್ಲಿ ದೋಷವಿದ್ದರೂ ಗುಣಗಳಿಲ್ಲವೇ ಎಂದು ಕೇಳಬಹುದು. ಯಾವ ಗುಣವಿದ್ದರೇನು? ಅವನಲ್ಲಿರುವ ದೋಷಗಳೆಲ್ಲವೂ ಅತಿ ಕ್ರೂರಗಳು. ಮಹರ್ಷಿಗಳನ್ನು ಘೋರವಾಗಿ ವಧಿಸುವುದು, ದೇವತೆಗಳನ್ನು ದ್ವೇಷಿಸುವುದು, ಗರ್ವಪಡುವುದು, ದೀರ್ಘ ಕೋಪವು, ಬದ್ಧ ವೈರವು, ಪರರ ಶ್ರೇಯಸ್ಸನ್ನು ದ್ವೇಷಿಸುವುದು, ಇವೇ ಮೊದಲಾದ ದೋಷಗಳೆಲ್ಲವೂ ಐಶ್ವರ್ಯವನ್ನು ಕೆಡಿಸುವವಲ್ಲದೆ ಮೇಘಗಳು ಮಹಾಪರ್ವತಗಳನ್ನು ಕವಿದು ಮುಚ್ಚುವಂತೆ ಎಂತಹ ದೊಡ್ಡ ಗುಣಗಳನ್ನಾದರೂ ಹೊರಕ್ಕೆ ಕಾಣಿಸದಂತೆ ಅಡಗಿಸಿಬಿಡುವವು. ನಿನ್ನ ತಂದೆಯಾದ ರಾವಣನಲ್ಲಿ ಈ ದೋಷಗಳೆಲ್ಲ ತುಂಬಿದ್ದುದರಿಂದಲೇ ಒಡಹುಟ್ಟಿದವನಾಗಿದ್ದರೂ ನಾನು ಅವನನ್ನು ಬಿಟ್ಟು ಬಂದೆನು. ಎಲೆ ರಾಕ್ಷಸ, ಹೆಚ್ಚಾಗಿ ಹೇಳಿದುದರಿಂದೇನು? ಇನ್ನು ಶೀಘ್ರದಲ್ಲಿಯೇ ಈ ಲಂಕೆಯು ಇಲ್ಲಿನ ರಾಕ್ಷಸರು ನಾಶ ಹೊಂದುವುದರಲ್ಲಿ ಸಂದೇಹವಿಲ್ಲ. ಗರ್ವಿತನಾಗಿಯೂ ಕೇವಲ ಬಾಲನಾಗಿಯೂ ದುಷ್ಟನಾಗಿಯೂ ಇರುವ ನಿನಗೂ ಇನ್ನು ಮೇಲೆ ಉಳಿಗಾಲವಿಲ್ಲ. ನಿನ್ನ ತಂದೆಯೂ ಇನ್ನು ಮೇಲೆ ಬದುಕಲಾರನು. ಈಗ ಮುಖ್ಯವಾಗಿ ಮೊದಲು ನೀನು ಮೃತ್ಯಾಶದಲ್ಲಿ ಸಿಕ್ಕಿಬಿದ್ದಿರುವೆ. ಇಷ್ಟ ಬಂದ ಹಾಗೆ ಬಾಯಿಗೆ ಬಂದುದನ್ನು ನುಡಿ. ನಿನಗೆ ಮರಣವು ಸಮೀಪಿಸಿರುವಾಗ ಸುಮ್ಮನೆ ನನ್ನನ್ನು ನಿಂದಿಸುವುದರಿಂದ ಪ್ರಯೋಜನವೇನು? ಕೊನೆಗಾಲಕ್ಕೆ ನನ್ನನ್ನು ನಿಂದಿಸಿ ಸಾಯುವುದೊಂದೇ ಹೊರತು ಇದರಿಂದ ನಿನಗೆ ಕಾರ್ಯಸಾಧನೆಯೇನೂ ಇಲ್ಲವಷ್ಟೇ.
ಎಲೆ ರಾಕ್ಷಸಾಧಮ, ಇನ್ನು ಆಲದ ಮರದ ಬುಡವನ್ನು ಸೇರುವ ಆಸೆ ಎಲ್ಲಿಯದು? ಕುಕುಸ್ತ ಕುಲತಿಲಕರಾದ ಈ ರಾಮಲಕ್ಷ್ಮಣರನ್ನು ಕೆಣಕೆದ ಮೇಲೆ ನೀನು ಬದುಕುವುದೆಂದರೇನು? ಇದು ಪುರುಷೋತ್ತಮನಾದ ಲಕ್ಷ್ಮಣನು ಯುದ್ಧ ಸನ್ನದ್ಧನಾಗಿ ಬಂದಿರುವನು, ಅವನೊಡನೆ ಸರಿಯಾಗಿ ಯುದ್ಧವನ್ನು ಮಾಡು. ಇನ್ನು ಶೀಘ್ರದಲ್ಲಿಯೇ ನೀನು ಹತನಾಗಿ ಯಮಲೋಕವನ್ನು ಸೇರಿ ಅಲ್ಲಿ ಯಮದೂತರಿಗೆ ಭಕ್ತನಾಗುವುದರಲ್ಲಿ ಸಂದೇಹವಿಲ್ಲ. ಈಗಲೇ ನಿನ್ನ ಸರ್ವಶಕ್ತಿಯನ್ನು ತೋರಿಸಿಬಿಡು. ನಿನ್ನಲ್ಲಿರುವ ಸಮಸ್ತಾಯುಧಗಳನ್ನು ಸರ್ವವಿಧ ಬಾಣಗಳನ್ನು ಪ್ರಯೋಗಿಸಿ ತೀರಿಸಿಬಿಡು. ಏನೇನು ಮಾಡಿದರು ಈಗ ಲಕ್ಷ್ಮಣನ ಬಾಣಗಳಿಗೆ ಸಿಕ್ಕಿದ ಮೇಲೆ ನೀನಾಗಲಿ ನಿನ್ನ ಸೈನ್ಯವಾಗಲಿ ಪ್ರಾಣವನ್ನು ದಕ್ಕಿಸಿಕೊಂಡು ಹಿಂತಿರುಗಿ ಹೋಗುವ ಮಾತು ಸುಳ್ಳು ಎಂದನು. ಇಲ್ಲಿಗೆ 87ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.